Good morning, children. In the last class, we have studied about money chapter, right? Okay, in the last class, we have studied so how to write the money, okay, in terms of figures and numbers. Now, the barvila andre number words lo kottirtare. Now, adin madidvi rupees anta barithivi. Hoda Indian currency anadu children namdu. Indian currency anadu children namdu, that is rupees and paise. Hoda in today's class, we learn they will give a give it in the figures and we have to write it in the numbers. Andre class alli en madidvi navu money na avaru words alli kottirtare. So now en madidvi numbers alli rupees anta bariyodu aa tara madidvi. In today's class alli en madbeku navu iga navu avaru numbers alli avaru kottirtare. So we have to write it in the words. Navu en madbeku word alli en madbeku baribeku adu hege baribeku. So today we will learn that. Okay, andre ಇವತ್ತಿನ ಕ್ಲಾಸ್ ಅಲ್ಲಿ ಅದನ್ನ ಕಲಿಯೋಣ. ಓಕೆ, ಸೇಮ್ ಇನ್ ದ ಪೇಜ್ ನಂಬರ್ 138 ಅಂದ್ರೆ ನಿಮ್ಮ ಪೇಜ್ ನಂಬರ್ ಎಷ್ಟದ 138 ಅಲ್ಲಿ ಕೊಟ್ಟಿದ್ದಾರೆ. ರೈಟಿಂಗ್ ದ ಫಾಲೋವಿಂಗ್ ಇನ್ ವರ್ಡ್ಸ್, ರೈಟಿಂಗ್ ದ ಫಾಲೋವಿಂಗ್ ಇನ್ ವರ್ಡ್ಸ್, ಸೇಮ್ ರೈಟಿಂಗ್ ದ ಫಾಲೋವಿಂಗ್ ಇನ್ ವರ್ಡ್ಸ್, ಫಾಲೋವಿಂಗ್ ಇನ್ ವರ್ಡ್ಸ್. ಹೌದಾ, ಒಂದಿಷ್ಟು ನಂಬರ್ಸ್ ಕೊಟ್ಟಿದ್ದಾರೆ, ನಾವು ಏನ್ ಮಾಡ್ಬೇಕು ವರ್ಡ್ಸ್ ಅಲ್ಲಿ ನಾವು ಬರಿಬೇಕು. ಓಕೆ, ಫಸ್ಟ್ ನಂಬರ್ ದಟ್ ಈಸ್ ಸಿ ರುಪೀಸ್ ಟೂ ಪಾಯಿಂಟ್ 50 ಈ ತರ ಕೊಟ್ಟಿದ್ದಾರೆ. ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ನೋ ಈ ತರ ಬರೆಯೋದು ಹೇಗೆ ಅಂತ ಅಂದ್ರೆ ವರ್ಡ್ಸ್ ಅಲ್ಲಿ ಕೊಟ್ಟಿರ್ತಾರೆ, ನಾವೇನ್ ಮಾಡಿದ್ವಿ ನಂಬರ್ ಸಿಸ್ಟಮ್ ಅಲ್ಲಿ ಬರೆದ್ವಿ. ಇವಾಗ ಅವರು ವರ್ಡ್ಸ್ ಅಲ್ಲಿ ಕೊಟ್ಟಿಲ್ಲ, ಸೊ ದೇ ಹ್ಯಾವ್ ಗಿವನ್ ಇಟ್ ಇನ್ ದ ನಂಬರ್, ಅಂದ್ರೆ ಉಲ್ಟಾ ಕೊಟ್ಟಿದ್ದಾರೆ. ನಂಬರ್ ಅಲ್ಲಿ ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು ಅದನ್ನ ವರ್ಡ್ಸ್ ಅಲ್ಲಿ ಬರಿಬೇಕು. ಓಕೆ, ಸಿ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ರುಪೀಸ್. ಹೌದಾ, ಇದೇನ್ ಹೇಳ್ತದ ರುಪೀಸ್ ತಾನೆ, ಅಂಡ್ ದೆನ್ ದಿಸ್ ಇಸ್ ದ 2 ರುಪೀಸ್, ಆಮೇಲೆ ಡಾಟ್ ಆದ್ಮೇಲೆ 50 ಅಂತ ಬಂದದ. ಸೊ ವಿ ಕಾಲ್ ಇಟ್ ಆಸ್ ಅ ಪೈಸೆ. ನಾ ಹೇಳಿದ್ನಲ್ಲ, ಹೌದಾ, ಇದಕ್ಕೇನಂತ ಕರಿತೀವಿ ರುಪೀಸ್ ಅಂತ ಕರಿತೀವಿ, ಇದಕ್ಕೇನಂತ ಕರಿತೀವಿ ಪೈಸೆ. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್, ಪೈಸೆ ಅಂತ ಕರಿತೀವಿ. ಹೌದಾ, ಈ ತರ ಈಗ ವರ್ಡ್ಸ್ ಅಲ್ಲಿ ಬರೀರಿ ಅಂತ ಹೇಳಿದಾರೆ ನಮಗೆ. ನೋಡಿ, 2 ರುಪೀಸ್, ರೈಟ್ 2 ರುಪೀಸ್. ಹೌದಾ, 2 ರುಪೀಸ್ 50 ಪೈಸೆ. ಓಕೆ, 2 ರುಪೀಸ್ 50 ಪೈಸೆ, ರೈಟ್. ಸಿಯರ್ ಚಿಲ್ಡ್ರನ್ಸ್, ರುಪೀಸ್ 2.50 ಅಂತ ಹೇಳಿದ್ದಾರೆ. 50 ಮೀನ್ಸ್ ದಟ್ ಈಸ್ ಅಂದ್ರೆ 50 ಅಂತ ಕೊಟ್ಟಿದ್ದಾರೆ ನೋಡ್ರಿ. 50 ಅಂತಂದ್ರೆ ವಿ ಕಾಲ್ ಇಟ್ ಆಸ್ ದಟ್ ವಿ ಕಾಲ್ ಇಟ್ ಆಸ್ 50, ಅದು ಏನು ಪೈಸೆ ಅದು. ಹೌದಾ, ಡಾಟ್ ಆದ್ಮೇಲೆ ಬರೋದು ಯಾವಾಗ್ಲೂ ಏನಿರ್ತದೆ ಪೈಸೆ. ಓಕೆ, ದೆನ್ ಇಲ್ಲಿರ್ತದಲ್ಲ ಇದು ಹಿಂದ್ಗಡೆ ಡಾಟ್ ಹಿಂದ್ಗಡೆ ಇರ್ತದಲ್ಲ, ಅದಕ್ಕೇನಂತ ಕರಿತೀವಿ ರುಪೀಸ್ ಅಂತ ಕರಿತೀವಿ. ಅದೆಲ್ಲ ಏನಿರ್ತದ ಕಾಯಿನ್. ಹೌದಾ, ಇದು ಪೈಸೆ. ಹೌದಾ, ಕಾಯಿನ್ ಏನ್ ಅದು ಪೈಸೆ, ರೈಟ್. ಇದು ರುಪೀಸ್ ಅಂಡ್ ಇದು ಪೈಸೆ. ಸೊ ರೈಟ್, 2 ರುಪೀಸ್ ಇಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅದನ್ನ ರುಪೀಸ್ ಅಲ್ಲಿ ಬರೆಯೋದು, ಆಮೇಲೆ ಇಲ್ಲಿ ಇಲ್ಲಿ ಎಷ್ಟು ಕೊಟ್ಟಿರ್ತಾರಲ್ಲ ಅದನ್ನ ಪೈಸೆ ಅಂತ ಬರೆಯೋದು. ಇಷ್ಟೇ ಚಿಲ್ಡ್ರನ್ಸ್, ಇಸಿ ಅದ. ಓಕೆ, ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ 20.50, 20.50, ರೈಟ್. ಇದೇನಂತ ಕೇಳ್ತೀವಿ ಎಷ್ಟು ರುಪೀಸ್ ಅದ ಇಲ್ಲಿ, 20 ರುಪೀಸ್ ಅದ. ಸೊ ರೈಟ್ ಇಟ್ 20 ರುಪೀಸ್. ಓಕೆ, 20 ರುಪೀಸ್, RUPEES, ವಿ ಕಾಲ್ ಇಟ್ ಆಸ್ ಅ ರುಪೀಸ್. ಓಕೆ, 20 ರುಪೀಸ್ ಮತ್ತೆ 50 ಪೈಸೆ. ಹೌದಾ, ಏನಂತ ಕರಿತೀವಿ 20 ರುಪೀಸ್ ಅಂತ ಕರಿತೀವಿ ಮತ್ತೆ 50 ರುಪೀಸ್ ಅಂತ. ಯಾಕೆ ಹೇಳಿ, ಇನ್ನು ಡಾಟ್ ಆದ್ಮೇಲೆ ಎಷ್ಟು ಕೊಟ್ಟಿದ್ದಾರೆ 50 ಪೈಸೆ ಕೊಟ್ಟಿದ್ದಾರೆ. ಸೊ ವಿ ಕಾಲ್ ಇಟ್ ಆಸ್ ಅ 50 ಪೈಸೆ, ಅಂಡ್ ಹಿಯರ್ 20 ರುಪೀಸ್ ಇಸ್ ಗಿವನ್. ಸೊ ಸೊ ವಿ ಹ್ಯಾವ್ ಟು ರೈಟ್ ಹಿಯರ್ 20. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್, ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ, ರುಪೀಸ್ 2.50 ದಟ್ ಈಸ್ 2.50 ಅಂತದ್ದು ಅಂದ್ರೆ 50, ರೈಟ್. ಅದಕ್ಕೆ ಇದೇನಂತ ಕರಿತೀವಿ ರುಪೀಸ್, ಇದು 2 ರುಪೀಸ್, ಆಮೇಲೆ 50 ಅನ್ನೋದೇನದ ದಟ್ ಈಸ್ 50 ಪೈಸೆ. ಓಕೆ, ದೆನ್ ಹಿಯರ್ ರುಪೀಸ್ 20.50 ಇದೆ. ಹೌದಾ, ಸೊ ಡಾಟ್ ಅದ 20 ಆದ್ಮೇಲೆ ಡಾಟ್ 50, 50 ಏನದು ಪೈಸೆ, ಅಂಡ್ 20 ಇದಂದ್ರೆ 20, ವಿ ಕಾಲ್ ಇಟ್ ಆಸ್ ಅ ರುಪೀಸ್. ಓಕೆ, 20 ರುಪೀಸ್
50 paise. Understood, children? Like this, you have to write. They have given it in a number. You have to write the following in the words. Words. Okay. So we saw some more examples. Writing the following in words. Okay. So that is 50 point third one. C 50.50. How do you write this? C rupees 50. Oh, the rupees 50 other. Andre, you have to write rupees 50. Andre 50 rupees. I to. ಡಾಟ್ ಆದ್ಮೇಲೆ ಏನದ ಇಲ್ಲಿ 50 ಅದ ಅಂದ್ರೆ ಅದು ಪೈಸೆ ವಿ ಕಾಲ್ ಇಟ್ ಆಸ್ ವಾಟ್ ಚಿಲ್ಡ್ರನ್ಸ್ ದಟ್ ಈಸ್ ದಟ್ ವಿ ಕಾಲ್ ಇಟ್ ಆಸ್ ಪೈಸೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಪೈಸೆ ಅಂತ ಕರಿತೀವಿ ರೈಟ್ ಸೊ ರೈಟ್ ರುಪೀಸ್ ಸಾರಿ ಚಿಲ್ಡ್ರನ್ಸ್ ರುಪೀಸ್ 50 ಅದಲ್ಲ ಅದನ್ನ ಹೆಂಗ್ ಬರಿತೀವಿ 50 ರುಪೀಸ್ 50 rupees 50 paise. Okay. Rupees 50.50 ಅದ ಅಂದ್ರೆ ಇದೇನಿರ್ತದೆ 50 ಅನ್ನೋದು ಏನಿರ್ತದೆ ಇದು ರುಪೀಸ್ ಇರ್ತದೆ ಅದ ಸೊ ವಿ ಕಾಲ್ ಇಟ್ ಆಸ್ ಅ ರುಪೀಸ್ ಇದಕ್ಕೇನಂತ ಕರಿತೀವಿ ರುಪೀಸ್ ಅಂತೀವಿ ಇದಕ್ಕೇನಂತ ಕರಿತೀವಿ ಪೈಸೆ ಓಕೆ ಅದ್ರ ಸಂಬಂಧ ಏನ್ ಮಾಡಿದ್ವಿ ಅದಕ್ಕೆ 50 ರುಪೀಸ್ ಮತ್ತೆ 50 paise. We call it as a 50 rupees 50 paise. So written in words. Words alli ee tara neevu baribeku. Okay. Other example. Rupees 10.50 paise. Then hang baritivi. Nodre 10 annodenada that is rupees ada. Ada 50 annodenada adu paise. Idu rupees. Idu paise. So right here. 10 rupees mate 50 paise yen anta barithivi 50 paise 10 rupees 50 paise 10 rupees anta karithivi mate 50 rupees anta heli karithivi okay children see the example nodri laksha kot maadbeku andre artha aagthada okay ₹100.25 ಅಂತ ಕೊಟ್ಟಿದ್ದಾರೆ ಸೊ 100 ರಿಪ್ರೆಸೆಂಟ್ ವಾಟ್ ಚಿಲ್ಡ್ರನ್ಸ್ 100 ಏನ್ ಹೇಳ್ತದೆ ವಿ ಕಾಲ್ ಇಟ್ ಆಸ್ ಅ ರುಪೀಸ್ ಹೌದಾ 100 ರುಪೀಸ್ ಓಕೆ ದೆನ್ 25 ರಿಪ್ರೆಸೆಂಟ್ಸ್ ವಾಟ್ ಚಿಲ್ಡ್ರನ್ಸ್ 25 ಇಸ್ ಕಾಲ್ಡ್ ಆಸ್ ಅ ಪೈಸೆ ಸೊ ಯು ಹ್ಯಾವ್ ಟು ರೈಟ್ ಸಿ 100 ರುಪೀಸ್ 25 paise okay 100 rupees 25 paise like this you have to write okay so we go for the write the following in the figures understood children like this you have to write it in words like this you have to write it in words okay so next we go for the other type that is write the following in figures alli bariri anta helidare idu different type aranu write the following in figures figures alli bariri anta helidare nodi yav riti baribeku anta one example in kottidare 125 rupees ಅಂತ ಕೊಟ್ಟಿದ್ದಾರೆ ನೀವೇನ್ ಮಾಡ್ಬೇಕೀಗ ಫಿಗರ್ಸ್ ಅಂದ್ರೆ ಅವಾಗ್ಲೇ ಬರ್ದಿಲ್ಲ ಫಿಗರ್ಸ್ ರುಪೀಸ್ ಅಂತ ಹಾಕ್ತಿವಲ್ಲ ಆತರ ಏನ್ ಮಾಡ್ಬೇಕು ಇದಕ್ಕೆ ಬರಿಬೇಕು ಇವರು ನಾವ್ ವರ್ಡ್ಸ್ ಅಲ್ಲಿ ಕೊಟ್ಟಿದ್ದಾರೆ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದ ನಂಬರ್ ಓಕೆ ಸೊ ನೋಡ್ರಿ 125 rupees ಅಂದ್ರೆ ಹೆಂಗ್ ಬರೀತೀರಿ ರುಪೀಸ್ ಅಂತ ಬರೀತೀರಿ ಅದ ಫಸ್ಟ್ ಯು ಹ್ಯಾವ್ ಟು ರೈಟ್ ರುಪೀಸ್ ಆಫ್ಟರ್ ದಟ್ ಯು ರೈಟ್ 125 okay then
पैसा इज नॉट गिवन इल्ली पैसे कोट्टिल्वल्ल अदक्के इल्ली डॉट हाकि 00 अंत बरेद्रे इष्टे अंद्रे वि कॉल इट एज 125 रुपीस ಅದು ರುಪೀಸ್ 125 ಈ ರೀತಿ ನೀವು ಬರಿಬೇಕು 225 ರುಪೀಸ್ ಇದನ್ನ ರೈಟ್ ದ ಫಾಲೋವಿಂಗ್ ಇನ್ ಫಿಗರ್ಸ್ ಅಂದ್ರೆ ಈ ರೀತಿ ಫಿಗರ್ಸ್ ಅಂತಂದ್ರೆ ಫಿಗರ್ ಅಂದ್ರೆ ಇದು ಅಂದ್ರ ಇಸ್ ಡಿನೋಟೆಡ್ ಬೈ ಆರ್ ಆರ್ ಅನ್ನೋದು ಏನದು ಈಗ ಟೈಮ್ ಅನ್ನ 20 ಮಿನಿಟ್ಸ್ 30 ಮಿನಿಟ್ಸ್ ಅಂತ ಹೆಂಗ ಹೇಳ್ತೀವಲ್ಲ ಅದೇ ರೀತಿ ರುಪೀಸ್ ಅನ್ನು ಯಾವಾಗಲೂ ಈ ರೀತಿ ಬರೀತೀವಿ ಹೌದಾ ಇದೆಲ್ಲ ಕೊಟ್ಟಿದ್ದಾರೆ ವರ್ಡ್ಸ್ ಗಳು ಕೊಟ್ಟಿದ್ದಾರೆ ನಮ್ಮ ಫಿಗರ್ಸ್ ಫಿಗರ್ ಅಂದ್ರೆ ಇದು ಫಿಗರ್ಸ್ ಅಲ್ಲಿ ಬರೆಯೋದು ಸೊ 225 ರುಪೀಸ್ ಅಂತ ಅಂದ್ರೆ ಹೆಂಗ್ ಬರೀತೀರಿ ಅಂದ್ರೆ ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ರುಪೀಸ್ ಅಂಡ್ ದೆನ್ ರೈಟ್ 225 ರೈಟ್ 225 ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ಚಿಲ್ಡ್ರನ್ಸ್ ಓಕೆ ಐ ಗಿವ್ ಯು ಅದರ್ ಎಕ್ಸಾಂಪಲ್ಸ್ ದೆನ್ ಇಟ್ ವಿಲ್ ಬಿ ಈಸಿಯರ್ ಓಕೆ ಅದರ್ವೈಸ್ ಇಟ್ಸ್ ಸ್ಟಿಲ್ ಡಿಫಿಕಲ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇಟ್ ಓಕೆ ಸೊ See, I give the simple examples. 25 rupees, na? 30 rupees. 25 rupees. Antandre heng barithivi innodre. First, you have to write the rupees. So this one, rupees, and then write the 25. Okay. So here, paisa is not given. Oda paise kottilla. So dot haki en madbekili 00 anta baribeku so we call it as a rupees 25 adha ili en kottidaru nodri 30 rupees bariyokkinte moddu so you have to write r andre r anta r andre eno rupees adha amele baribeku 30 baribeku 30 baradadmele en madbeku ili paise kottilla dot haki 00 anta heli baribeku ओके राइट द फॉलोइंग इन फिगर्स और ऐन ಹೇಳಿದರೆ ಕೊಟ್ಟಿರೋದನ್ನ ಫಿಗರ್ಸ್ ಅಲ್ಲಿ ಬರೀರಿ ಅವರು ದೇ ಹ್ಯಾವ್ ಗಿವನ್ ಇನ್ ವರ್ಡ್ಸ್ ನಾವು ಏನು ಬರೀಬೇಕು ದೇ ಹ್ಯಾವ್ ಗಿವನ್ ಇನ್ ವರ್ಡ್ಸ್ ನಮಗೆ ಏನು ಹೇಳಿದರೆ ಫಿಗರ್ಸ್ ಅಲ್ಲಿ ಅಂದ್ರೆ ನಂಬರ್ಸ್ ಅಲ್ಲಿ ಬರೀರಿ ಫಿಗರ್ ಹಾಕಿ ಫಿಗರ್ ಅಂದ್ರೆ ಇದು ಆರ್ ಅಂದ್ರೆ ಈ ತರ ಬರೆಯೋದು ಅಂದ್ರೆ ರುಪೀಸ್ ಅನ್ನ ವರ್ಡ್ಸ್ ಅಲ್ಲಿ ಬರೆಯೋ ಬದಲು ಹಿಂಗ್ ಡಿನೋಟ್ ಮಾಡಿ ಬರೀತೀವಿ ಹೌದಾ 25 ರುಪೀಸ್ ಅದ ರುಪಿ ದ ಸಿಂಬಲ್ ಇದು ಹೌದಾ ಸಿಂಬಲ್ ನ ಹಾಕಿ ಆಮೇಲೆ ಏನು ಬರೆಯೋದು 25 ಪೈಸೆ ಅವ್ರು ಕೊಟ್ಟಿಲ್ಲ ಅದಕ್ಕೆ ಡಾಟ್ ಹಾಕಿ 00 ಯು ಹ್ಯಾವ್ ಟು ಮೆನ್ಷನ್ ದ ಪೈಸೆ ಇಫ್ ಪೈಸೆ ಇಸ್ ಗಿವನ್ ಸೊ ಯು ಹ್ಯಾವ್ ಟು ರೈಟ್ 25 ಆರ್ 35 ಇಫ್ ದೇ ಹ್ಯಾವ್ ನಾಟ್ ಗಿವನ್ ದೆನ್ ಇಫ್ ದೇ ಹ್ಯಾವ್ ನಾಟ್ ಗಿವನ್ ಯು ಹ್ಯಾವ್ ಟು ರೈಟ್ ಓನ್ಲಿ 00 ಓಕೆ ಸಿಯರ್ ಚಿಲ್ಡ್ರನ್ಸ್ ರೈಟ್ ದ ಫಾಲೋವಿಂಗ್ ಇನ್ ಫಿಗರ್ ಓಕೆ 25 ರುಪೀಸ್ ಹಿಯರ್ So they have given in terms of words. They have told us to write in the figures. Figures will bari di. Anta namage helidare. Okay. Figures will bari beku antandre. Now in madu first 25 rupees adalla. Have to add a symbol that is R. R annadu enada rupees symbol adu. Ee symbol bardu adadme nin bari beku 25 kotidre 25 30 kotidre 30. Right? Andre 30 bardu. ಅದಾದ್ಮೇಲೆ ಏನ್ ಮಾಡ್ಬೇಕು ಡಾಟ್ ಹಾಕಿ ಪೈಸೆ ಇಫ್ ದೇ ಹಾವ್ ಗಿವನ್ ಅ ಪೈಸೆ ಅಂದ್ರೆ ಪೈಸೆ ಕೊಟ್ಟಿದ್ರೆ ಪೈಸೆ ಬರೀಬೇಕು ಪೈಸೆ ಕೊಟ್ಟಿದ್ರೆ ಯು ಹ್ಯಾವ್ ಟು ರೈಟ್ ಅ ಪೈಸೆ ಅದರ್ವೈಸ್ ಡೋಂಟ್ ರೈಟ್ ಸೊ ಡೋಂಟ್ ರೈಟ್ ಇಟ್ ಮೀನ್ಸ್ ರೈಟ್ ಅ 0 ಅಂದ್ರೆ ಅಲ್ಲಿ ಬರೀಲಿಕ್ಕಂತಲ್ಲ ಯು ಹ್ಯಾವ್ ಟು ರೈಟ್ 0 ಕೊಟ್ಟಿದ್ರೆ ಪೈಸೆ ಕೊಟ್ಟಿದ್ರೆ ಯು ಹ್ಯಾವ್ ಟು ರೈಟ್ ಪೈಸೆ ಅದರ್ವೈಸ್ ಯು ಹ್ಯಾವ್ ರೈಟ್ 0 ಡಾಟ್ ಹಾಕಿ 00 ಅಂತ ಬರೀಬೇಕು ಓಕೆ ಇದಾದ್ರೆ ಎಕ್ಸಾಂಪಲ್ Here, 50 rupees, 25 paise, 50 rupees, 25 paise. First, you have to write R. अदा R अंत बर्दो. अंदर सिंबल अल बर्दो. इधर अदा रुपीज इधर अदा 50 अदा. अदा रुपीज इधर अदा ले 50 अदा. पैसे ಎಷ್ಟು ಕೊಟ್ಟಿದ್ದಾರೆ 25 ಕೊಟ್ಟಿದ್ದಾರೆ ಸೊ ರೈಟ್ ಡಾಟ್ ಹಾಕಿ 25 ಅಂತ ಬರೀಬೇಕು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್ ಸೇ 50 ರುಪೀಸ್ ಅದ 25 ಪೈಸೆ ಅದ ಹೌದಾ ದೇ ಹ್ಯಾವ್ ಗಿವನ್ ಇಟ್ ಇನ್ ವರ್ಡ್ಸ್ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ವರ್ಡ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೀವೇನ್ ಬರೀಬೇಕು ಫಿಗರ್ ಅಲ್ಲಿ ಅಂದ್ರೆ ಸಿಂಬಲ್ ಹಾಕಿ ಬರೆಯೋದು ಸಿಂಬಲ್ 50
पॉइंट 50 रुपीस 25 पैसे दट इज रुपीस 50 अंत बरदु डॉट हाकि दट इज 25 दट इज 25 राइट इट इज 25 देन 25 इट रिप्रेजेंट्स 25 पैसे आमेले 50 ಏನ್ ಹೇಳ್ತದೆ ರುಪೀಸ್ ಹೇಳ್ತದೆ ಓಕೆ ಹೇಗಾದ 10 ರುಪೀಸ್ 50 ಪೈಸೆ ಅದ ರುಪೀಸ್ ಅಂತ ಬರ್ದು 10 ಅಂತ ಬರೀವಿ ಅದಾದ್ಮೇಲೆ ಡಾಟ್ ಹಾಕಿ ಎಷ್ಟು ಪೈಸೆ ಅದ 50 ಪೈಸೆ ಅದ ರೈಟ್ ಹಿಯರ್ 50 ಓಕೆ See, this is the rupees, 10 rupees. Okay, then put a dot and 50 paisa. Dot admin bari beku, paise bari beku. Adakinta modlu 10 rupees 10 and that is 50 is the paise. Okay, understood children, like this you have to do it. We study conversion of रुपीस इंटू पैसे रुपीस पैसे कन्वर्ट कन्वर्शन ऑफ रुपीस इंटू पैसे रुपीस ना पैसे कन्वर्ट बरियोद हाउ टू डू दिस फर्स्ट 1 रुपीस 100 पैसे 100 पैसे दट इज इक्वल टू 1 रुपी 1 रुपी अंदर एस्ट 100 पैसे ओके ही नमगे एग्जांपल नोड्री कन्वर्ट 2 रुपी कन्वर्ट 2 रुपीस ಏನ್ ಮಾಡೋದು पैसे कन्वर्ट ಮಾಡ್ರಿ ಅಂತ ಹೇಳಿದ್ದಾರೆ ನಮಗೆ कन्वर्ट 2 रुपीस इंटू कन्वर्ट 2 रुपीस इंटू पैसे कन्वर्ट ಮಾಡಬೇಕು ಅಂದ್ರೆ So you have to do multiply 2 to 100. 100 again madbeku 2 dinda multiplication. Sorry, see multiply 100. 2 is multiplied to 100. 2 into 0, 0. 2 into 0, 0. 2 ones are 2. Okay, right here 2 into 100 is 200. 200 in the correctly 5 ನೋಡಿ ಕನ್ವರ್ಟ್ ಕನ್ವರ್ಷನ್ ಮಾಡೋದು 1 ರೂಪೀಸ್ ಅಂದ್ರೆ ಎಷ್ಟು ಇರ್ತದ 100 ಪೈಸೆ ಇರ್ತದ ಹಾಗೇನೆ 2 ರೂಪೀಸ್ ಅಂತಂದ್ರೆ ಎಷ್ಟು ಪೈಸೆ ಇರ್ತದ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು 2 ರೂಪೀಸ್ ಇಸ್ ಈಕ್ವಲ್ ಟು 2 ಇಂಟು 2 ಗೆ ಏನು ಮಾಡಬೇಕು ಮಲ್ಟಿಪ್ಲೈ ಬೈ 100 2 ನೇನ್ ಮಾಡೋದು ಮಲ್ಟಿಪ್ಲೈ ಬೈ 100 ಮಾಡಬೇಕು ಅಂದ್ರೆ ಮಲ್ಟಿಪ್ಲಿಕೇಶನ್ 100 ಇಂಟು 2 ವಿ ಗೆಟ್ 200 ಓಕೆ ಸೋ 2 ಇಂಟು 100 ಮಾಡಿ ಸೋ ವಿ ಗೆಟ್ ದಟ್ ಇಸ್ 200 पैसे अंदर 2 रुपीस अंदर 200 पैसे 2 रुपीस अंदर 200 पैसे मेले 1 रुपीस अंतर 100 पैसे 1 रुपीस अंतर 100 पैसे 2 रुपीस अंतर 200 पैसे 1 रुपीस अंदर 100 पैसे 2 रुपीस अंतर 200 पैसे ओके सी द अदर एग्जांपल अदर वन कन्वर्ट 3 रुपीस इंटू 3 रुपीस इंटू पैसे पैसे कन्वर्ट हे बरियो फर्स्ट यू हैव टू राइट 3 रुपीस इज इक्वल टू 3 इंटू ऐन 3 गे 100 इंद मल्टिप्लाई माडबेकु ओके 3 ಗೆ ಏನು ಮಾಡಬೇಕು 100 ಇಂದ ಮಲ್ಟಿಪ್ಲೈ ಮಾಡಿ ದೆನ್ ಯು ವಿಲ್ ಗೆಟ್ ದ ಆನ್ಸರ್ 100 ಇಂಟು 3 ಸಿ 300 300 3 1 3 ವಿ ಗೆಟ್ 300 ಓಕೆ ರೈಟ್ ಹಿಯರ್ 300 ಪೈಸೆ ಅದ ಈ ತರ ಬರೀಬೇಕು 3 ರೂಪೀಸ್ ಕನ್ವರ್ಟಿಂಗ್ 3 ರೂಪೀಸ್ ಇಂಟು पैसे होता सी 3 रुपीस अंदर 3 ಗೆ ಏನು ಮಾಡಬೇಕು मल्टिप्लाई बाय 100 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ 300 ಸಿಗುತ್ತದೆ ದಟ್ ವಿ ಕಾಲ್ ಇಟ್ ಆಸ್ 300
paise. So see the other one, that is convert 4 rupees into 4 rupees into paise. Convert 4 rupees into paise convert maadre andre 4 rupees adala 4 ige en maadbeku multiply by 100. 100 inda en maadbeku 100 ke multiplication maadidaga namage en sigutade we get the 400. That we call it as a paise. Adike enu kareethivi paise. Okay, see 3 rupees into paise. 3 rupees en maadidvi convert maadathivi 3 rupees anna paise convert maadbeku andre multiply by 100 we get a 300 paise. Then 4 rupees anna paise convert maadathivi andre 4 ige en maadbeku multiply by 100 so we get a 400 paise. Okay, understood children? See, these are the examples for the conversion of paise, conversion of rupees into paise. So we go for the other examples. So the numbers are very big one, that is 9. To take it as a 9, convert 9 rupees into paise. 9 rupees into paise. 9 rupees in maadbeku paise convert maadi ant helidare. So how to multiply 9 to 100 ige 9 inda multiplication maadbeku. So you get, that is 100 into 9. See, 9 into 0, 0. 9 into 0, 0. 9 ones are 9. Right? You have to write here 900 paise. Okay? See, here madadvi 9 rupees anna convert it into paise madri anta helidara. Avaga en madbeku 9 ge multiply by 100 madi. So we get a 900 paise. So like this you have to do. Okay, then take down children homework. Convert the following into, convert the rupees into paise. Convert rupees into paise. Okay, first one 7 rupees, second one 6 rupees, third one 8 rupees. Okay, see, convert the rupees, take down this as the homework. Convert rupees into paise. First problem is, that is convert 7 rupees into paise convert madre. Then second one 6 rupees ididu na paise ge convert madbeku. Then 8 rupees ididu paise ge en madbeku convert madbeku. Okay, see, first one is 7 rupees, second one is 6 rupees, and third one is 8 rupees.